ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ವೃದ್ಧೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ವೃದ್ಧೆ ಬಲಿಯಾಗಿದ್ದಾರೆ. ಕೆಪಿ ಅಗ್ರಹಾರದ 6ನೇ ಕ್ರಾಸ್ನಲ್ಲಿ ವೃದ್ಧೆ ರತ್ನಮ್ಮ ಸಾವನ್ನಪ್ಪಿದ್ದಾರೆ. ಏಕಾಏಕಿ ಮನೆಗೆ ನುಗ್ಗಿದ ಒಳಚರಂಡಿ ನೀರು, ರಾಜಕಾಲುವೆ ಪಕ್ಕದಲ್ಲೇ ಇದ್ದಂತಹ ಅಜ್ಜಿ ಮನೆಯೊಳಕ್ಕೆ ನುಗ್ಗಿದೆ. ಹೀಗಾಗಿ ಮನೆಯಿಂದ ಹೊರಬರಲಾರದೆ ನೀರಿನಲ್ಲಿ ಮುಳುಗಿ ವೃದ್ಧೆ ಸಾವನ್ನಪ್ಪಿದ್ದಾರೆ. ಫೇಸ್ಬುಕ್ ಬೇಡ ನನಗೆ, ವಿಡಿಯೋ ಬೇಕಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪುಟ್ಟರಾಜು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪುಟ್ಟರಾಜು, ನಿನ್ನೆ ಬಂದಂತಹ ಮಳೆಯಿಂದಾಗಿ ಚರಂಡಿ ನೀರು ಮನೆಯೊಳಕ್ಕೆ ನುಗ್ಗಿ ವೃದ್ಧೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವೃದ್ಧೆ ಮನೆಯೊಳಗೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವಷ್ಟು ಮನೆಯೊಳಗೆ ನೀರು ನುಗ್ಗಿತಾ? ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಸೌಮ್ಯ. ಏನಂತ ಹೇಳಿದ್ರೆ, ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಏನು ವೃದ್ಧೆಯೊಬ್ಬರು ಮೃತಪಟ್ಟಿರುವಂತಹ ಒಂದು ಘಟನೆ ಏನು ಕೆಪಿ ಅಗ್ರಹಾರದ 6 ಮತ್ತು 7ನೇ ಮುಖ್ಯ ರಸ್ತೆ ಸಮೀಪದಲ್ಲಿ ಒಂದು ನಡೆದಿದೆ ಅಂತಾನೆ ಹೇಳ್ಬೋದು. 6ನೇ ಮುಖ್ಯ ರಸ್ತೆ ಸಮೀಪದಲ್ಲಿ ಏನು ಅಂದ್ರೆ ರಾಜಕಾಲುವೆಯ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದನ್ನು ಸಾಕಷ್ಟು ಒಂದು ಚಿಕ್ಕದಾಗಿ ಒಂದು ನಿರ್ಮಾಣ ಮಾಡ್ತಾ ಇರೋದೇ ಅವಘಡಕ್ಕೆ ಕಾರಣ ಅಂತ ಹೇಳಾಗ್ತಾ ಇದೆ. ಈ ರಾಜಕಾಲುವೆಯ 2 ಭಾಗಗಳಲ್ಲಿ ಓಪನ್ ಸ್ಪೇಸ್ ಅನ್ನ ಬಿಟ್ಟಿದ್ದಾರೆ. ಹೀಗಾಗಿ ಅದು ಏಕಾಏಕಿ ನೀರು ತುಂಬಿಕೊಂಡಿದ್ರಿಂದ ಮನೆಗಳಿಗೆ, ಅದು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ 100 ಮನೆಗಳಿಗೆ ಏಕಾಏಕಿ ರಾಜಕಾಲುವೆಯ ನೀರು ನುಗ್ಗಿದೆ. ಈ ಸಂದರ್ಭದಲ್ಲಿ ಏನು ಆ ವೃದ್ಧೆ ಸಹ ಮನೆಯಲ್ಲೇ ಮಲಗಿದ್ರು. ಮನೆಯಲ್ಲೇ ಮಲಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ರಾಜಕಾಲುವೆಯ ನೀರು ಒಳಗಕ್ಕೆ ನುಗ್ಗಿದೆ. ಅದು ಒಂದು ಕರೆಯಲ್ಲಿ ಡೆಡ್ ಎಂಡ್ ಇರೋದ್ರಿಂದ ಆ ಅಜ್ಜಿ ಆಚೆಗೆ ಎದ್ದು ಬರೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹೀಗಾಗಿ ಆ ನೀರಿನಲ್ಲಿ ಮುಳುಗಿ ಆಕೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸ್ಥಳೀಯ ಮುಖಂಡರು ಮತ್ತು ಸ್ಥಳೀಯ ಜನರು ಸಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಯಲ್ಲಿ ಏನು ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ 100 ಮನೆಗಳಿಗೆ ಆ ಮೋರಿಯ ನೀರು ನುಗ್ಗಿದೆ. ಇದಕ್ಕೆ ಸಾಕಷ್ಟು ಒಂದು ಉದಾಹರಣೆಗಳು ಇಲ್ಲಿ ಕಾಣ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಮೋರಿಯ ರಾಜಕಾಲುವೆ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಏನು ಅಧಿಕಾರಿಗಳನ್ನ ಪ್ರಶ್ನಿಸುವಂತ ಸಂದರ್ಭಗಳಲ್ಲಿ ಇಲ್ಲಿ ಯಾಕಿದ್ದೀರಾ, ಮನೆಗಳನ್ನ ಖಾಲಿ ಮಾಡ್ಕೊಂಡೋಗಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಿ ಅನ್ನುವಂತ ಆರಿಕೆ ಉತ್ತರಗಳನ್ನ ನೀಡ್ತಾರೆ ಅನ್ನುವಂತ ಆಕ್ರೋಶ ಭರಿತವಾದಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಏನು ಸಾಕಷ್ಟು ಹಸುಗಳು ಇಲ್ಲಿ ಕೊಚ್ಕೊಂಡೋಗಿರುವಂತ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಇಡೀ ರಾತ್ರಿ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಜಾಗರಣೆಯ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸೌಮ್ಯ. ಪುಟ್ಟರಾಜು, ಕಳೆದ ಬಾರಿಯೇ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಳೆಯಿಂದಾಗಿ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಇನ್ಯಾವತ್ತೂ ಕೂಡ ಈ ರೀತಿಯ ಅನಾಹುತಗಳು ಆಗದೇ ಇರೋ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಹೇಳಿದ್ರು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಮನೆ ಪಕ್ಕದಲ್ಲೇ ಆ ರಾಜಕಾಲುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಈ ರೀತಿಯ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸೋದಾ ಅಂತ ಅಧಿಕಾರಿಗಳು ಎಸ್ ನಿಮ್ಮ ಬಗ್ಗೆ ನಿಮ್ ಜೊತೆ ಈ ಬಗ್ಗೆ ಮಾತನಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಇದೀಗ ವೃದ್ಧೆ ರತ್ನಮ್ಮ ಅವರ ಮಗ ಜಗದೀಶ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಜಗದೀಶ್ ಅವರೇ, ನಿಜಕ್ಕೂ ರಾಜಕಾಲುವೆ ನೀರು ಮನೆಯೊಳಕ್ಕೆ ನುಗ್ಗಿ ಮನೆಯಲ್ಲಿದ್ದಂಥವರು ಮೃತಪಡ್ತಾರೆ ಅಂತಂದ್ರೆ ಇದಕ್ಕಿಂತ ದುರದೃಷ್ಟಕರ ಸಂಗತಿ ಮತ್ತೊಂದಿಲ್ಲ. ಹೇಗ್ ನಡೆದಿದೆ ಇದು ಘಟನೆ ಅಂತ? ಮೇಡಮ್, ರಾತ್ರಿ ನಾವು ಬಂದು ನಮ್ಗೆ ಅಕ್ಕಪಕ್ಕದವ್ರು ಬಂದು ನಮ್ಗೆ ಹೇಳುವ ಈ ತರ ಮಳೆ ತುಂಬಿದೆ ಅಂತ. ನಾವು ಹೋಗಿ ನೋಡಿದಾಗ ನಮ್ಮ ತಾಯಿ ಬಟ್ಟೆ ಎಲ್ಲ ಫುಲ್ ನೆಂದೋಗಿ ಸುಮಾರು ಒಂದು ಕಾಲ್ ಭಾಗ ಅಷ್ಟು ನೀರು ತುಂಬಿದೆ. ಫುಲ್ ಬಿರೆ ಬಂದು ಮಳೆ ನೀರು ಅಂತಲ್ಲ, ಅದು ಫುಲ್ಲು ಪಾಚಿ, ಫುಲ್ ಗಲೀಜ್ ನೀರು, ಅದು ಫುಲ್ ತುಂಬಿ ಅವರು ಬಾಯಿಗೆ ಅಂದ್ರೆ ಬಾಯಲ್ಲ ಕುಡ್ದವ್ರೆ, ಕುಡ್ದ್ಬಿಟ್ಟು ಈ ತರ ಮೃತಪಟ್ಟಿದ್ದಾರೆ ಮೇಡಮ್. ನಾವು ಹೋದಾಗ ತಿರ್ಗಿ ಆಂಬುಲೆನ್ಸ್ ಫೋನ್ ಮಾಡಿದೆ ನಾನು. ಆಂಬುಲೆನ್ಸ್ ಫೋನ್ ಮಾಡಿದಾಗ ಡಾಕ್ಟರ್ ಬಂದು ನಾನು ಆಡಿ ನೋಡಿದ್ರು, ಇಲ್ಲ ಸರ್ ಹೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಈ ತರ ಇದ್ದೆ ಮೇಡಮ್. ಈಗ ಅಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ ಅಂದ್ರೆ ಈಗ ಒಂದು ರಾಜಕಾಲುವೆ ತರ ಏನೋ ಇದೆ, ಅಕ್ಕಪಕ್ಕದಲ್ಲೇ ತುಂಬಾ ಪಕ್ಕದಲ್ಲೇ ಮನೆಗಳಿರುವಂತದ್ದು ಹೇಗಿದೆ ಸರ್? ಅಲ್ಲಿ ನೀವ್ ಇರುವಂತಹ ಏರಿಯಾ ಯಾವ ರೀತಿ ಇದೆ? ಒಂದು ಸ್ವಲ್ಪ ಅಲ್ಲಿ ನೀರು ಜಾಸ್ತಿ ಆದ್ರು ಏನ್ ಸಮಸ್ಯೆ ಆಗುತ್ತೆ ನಿಮ್ಗೆ ಅಲ್ಲಿ ಅಂತ? ಮೇಡಮ್, ಇದು ಈಗ ಮೊನ್ನೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ರು, ಎಲ್ಲ ಮಾಡಿದ್ರು ನಮ್ಮ ಒಂದು ಮನೆ ಅಂತ ಅಲ್ಲ ಮೇಡಮ್, ಎಲ್ಲ ಮೋರಿ ಪಕ್ಕದಲ್ಲಿರೋ ಮನೆಗಳೆಲ್ಲ ನೀರು ತುಂಬಿರೋದು ಇದೆ ರಾಮಾಯಣ. ಅಂದ್ರೆ ಮಳೆ ಬಂದ್ರೆ ಇದೆ ರಾಮಾಯಣ? ಇದೆ ಮೇಡಮ್, ಇದೆ ಮೇಡಮ್. ಓಕೆ ಓಕೆ. ಸೊ ಈಗ ಕಳೆದ ಬಾರಿ ಕೂಡ ಸಾಕಷ್ಟು ಮಳೆ ಬಂತು, ಆಗ್ಲೂ ನಿಮ್ಗೆ ಇದೇ ರೀತಿ ಆದಂತಹ ಪ್ರಾಬ್ಲಮ್ ಆಗಿತ್ತಾ?
ಹೌದು ಮೇಡಮ್, ಆಗಿತ್ತು. ಅಲ್ಲೆಲ್ಲ ನಾವು ನೋಡ್ತಾ ಇದೀವಿ ತುಂಬಾ ಒಂದ್ ರೀತಿಯಾಗಿ ಗಲೀಜು ತುಂಬಿಕೊಂಡಿರುವಂತದ್ದು, ಅಂದ್ರೆ ನೀರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಸ ಕಡ್ಡಿ ಎಲ್ಲ ಬಂದು ಒಂದ್ ರೀತಿ ಶೇಖರಣೆ ಆಗಿರುವಂತದ್ದು. ಇದು ರೋಡ್ ಸೈಡ್ ಇಂದ ಬಂದಿರೋ ನೀರೆಲ್ಲ ಫುಲ್ ಮನೆಗೆ ಬಂದು ನುಗ್ಗಿರೋದು ಮೇಡಮ್. ಪ್ಲಸ್ ಮಳೆ ಬಂದು ಅದು ಬಿದ್ದಿರೋದು. ಅಂದ್ರೆ ಈಗ ರಾಜಕಾಲುವೆ ಇದ್ರೂ ಕೂಡ ನೀರು ಸರಾಗವಾಗಿ ಅಲ್ಲಿ ಹರಿದು ಹೋಗೋಕೆ ಸರಿಯಾದಂತ ವ್ಯವಸ್ಥೆ ಇಲ್ವಾ? ಯಾಕಂದ್ರೆ ನೀವ್ ಹೇಳಿದ್ರಿ ಈಗ ರಾಜಕಾಲುವೆ ನಿರ್ಮಾಣ ಮಾಡ್ತಿದ್ದಾರೆ ಅಂತ, ಸೊ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲೇ ಈ ರೀತಿ ಆಗಿರುವಂತದ? ಹೌದು ಮೇಡಮ್, ನಿರ್ಮಾಣ ಮಾಡೋರು. ಓಕೆ, ಆದ್ರೂ ನಿರ್ಮಾಣ ಮಾಡಿದ್ರು ಮಳೆ ಬಂದ್ರು ಈ ತರ ಪರಿಸ್ಥಿತಿ ಈ ತರ ಇದೆ ಮೇಡಮ್. ಓಕೆ, ಧನ್ಯವಾದ ಜಗದೀಶ್ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.